ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಲ್ ಸಿ ಪರೀಕ್ಷೆ ಮೌಲ್ಯಮಾಪನ ಹೇಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಮಾಡ್ತಾರಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ನ ಕೇಳ್ತಿದ್ರೆ, ಈ ಡೌಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಇದರ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಡೈಲಿ ಇದೇ ರೀತಿ ಪಿ ಯು ಸಿ ಅಥವಾ ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಡೈಲಿ ಇದೇ ರೀತಿ ಅಪ್ಡೇಟ್ಸ್ಗಳು ಕೂಡ ಬರ್ತೋಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರೆದರೆ ಎಸ್ ಎಲ್ ಸಿ ಪರೀಕ್ಷೆ ಮೌಲ್ಯಮಾಪನ ಹೇಗಿರುತ್ತೆ ಅಂತ. ನಾನು ಕೂಡ ನಿಮಗೆ ಹಿಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ ಎಸ್ ಎಲ್ ಸಿ ಪರೀಕ್ಷೆ ಮೌಲ್ಯಮಾಪನ ಹೇಗೆ ಮಾಡ್ತಾರಂತ. ಅವರಿಗೆ ಎಕ್ಸಾಮಿನೇಷನ್ ಸೆಂಟ್ರು ಸಾರಿ ಮೌಲ್ಯಮಾಪನಕ್ಕಾಗಿ ಸೆಂಟ್ರ್ಗಳನ್ನು ಗುರುತು ಮಾಡಿರ್ತಾರೆ. ಆಯಾ ಶಿಕ್ಷಕರಿಗೆ ಆಯಾ ಶಿಕ್ಷಕರು ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಆಯಾ ಶಿಕ್ಷಕರಿಗೆ ದಿನಕ್ಕೆ ಇಷ್ಟಂತ ಇಷ್ಟಂತ ಲಿಮಿಟ್ ಇರುತ್ತೆ. ದಿನಕ್ಕೆ 20 ಪೇಪರ್ನಿಂದ ಲಿಮಿಟ್ ಇರುತ್ತೆ. ಆಯಾ 20 ಪೇಪರ್ನ ಅವರು ವ್ಯಾಲ್ಯೂಯೇಷನ್ ಮಾಡಿ ನಂತರ ಅದನ್ನು ವೆಬ್ಸೈಟ್ಗೆ ಅಪ್ಡೇಟ್ ಮಾಡ್ತಾರೆ. ನಂತರ ಬಂದುಬಿಟ್ಟು ನಿಮ್ಮ ಪೇಪರ್ನ 3 ಜನ ಅಧಿಕಾರಿಗಳು ಕೂಡ ಮತ್ತೆ ರೀವ್ಯಾಲ್ಯೂಯೇಟ್ ಮಾಡ್ತಾರೆ, ಚೆಕ್ಔಟ್ ಮಾಡಿ ನಂತರ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾರೆ. ನಿಮ್ಮದು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಿಮ್ಮದು ಕೀ ಆನ್ಸರ್ ನೋಡ್ಕೊಂಡು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಲ್ಲಿ ಸಾಕಷ್ಟು ಮೌಲ್ಯಮಾಪಕರು ಅಥವಾ ಇವ್ಯಾಲ್ಯೂಟರ್ಸ್ ಏನು ಮಾಡ್ತಾರೆ ಅಂದರೆ ಯಾವುದೇ ರೀತಿ ಕೀ ಆನ್ಸರ್ನ ನೋಡೋದಿಲ್ಲ. ಅವ್ರಿಗೆ ಆಲ್ರೆಡಿ ಅದ್ರ ಬಗ್ಗೆ ಗೊತ್ತಿರುತ್ತೆ, ನಾಲೆಡ್ಜ್ ಕೂಡ ಇರುತ್ತೆ ಪರೀಕ್ಷೆ ಬಗ್ಗೆ. ಅವ್ರೇನು ಮಾಡ್ತಾರೆ ಅಂದರೆ ನಿಮ್ಮ ಪರೀಕ್ಷೆದು ವಿದ್ಯಾರ್ಥಿ ಸಾಮರ್ಥ್ಯ ಇದೆ, ಅವ್ರ ವಿದ್ಯಾರ್ಥಿ ಯಾವ ರೀತಿ ಬರೆದಿದ್ದಾನೆ, ಇನ್ ಕೇಸ್ ಜಾಸ್ತಿ ತಪ್ಪನ್ನು ಕೂಡ ಅವ್ರು ಹುಡ್ಕೋಕ್ಕೋಗಲ್ಲ. ಇನ್ ಕೇಸ್ ಉತ್ತರ ತಪ್ಪಿದ್ದರೆ ಅಕಸ್ಮಾತ್ ಏನಾದರೂ ಬೇರೆ ಬರೆದಿದ್ದರೆ ಅರ್ಧದಿಂದ 1 ಮಾರ್ಕ್ಸನ್ನು ಕಟ್ ಮಾಡ್ತಾರೆ, ಪೂರ್ತಿ ಅಂಕ ಕಟ್ ಮಾಡೋದಿಲ್ಲ. ವಿದ್ಯಾರ್ಥಿಗಳು ನೀಟಾಗಿ ಚೆನ್ನಾಗಿ ಬರೆದಿದ್ದರೆ ಅವರಿಗೆ ಫುಲ್ ಅಂಕನೂ ಕೂಡ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಂತರ ಡಯಾಗ್ರಾಮ್ ಅಥವಾ ಲೇಬಲ್ ಆಗಿರ್ಬೋದು, ಇನ್ ಕೇಸ್ ನೀವು ಲೇಬಲ್ ಮಾಡಿಲ್ಲ ಅಂದರೆ, ಡಯಾಗ್ರಾಮ್ಗಳಲ್ಲಿ ನೀವು ಲೇಬಲ್ ಮಾಡಿಲ್ಲ ಅಂದರೆ, ಇನ್ ಕೇಸ್ ನೀವು ಫೇಲ್ ಆಗೋ ಚಾನ್ಸಸ್ ಇದ್ದರೆ ಅವರೇ ಮಾರ್ಕ್ಸ್ ಕೊಡ್ತಾರೆ. ಇನ್ ಕೇಸ್ ನೀವು ಚೆನ್ನಾಗಿ ಸ್ಕೋರ್ ಮಾಡಿ ಡಯಾಗ್ರಾಮ್ಗೆ ಲೇಬಲ್ ಮಾಡಿಲ್ಲ ಅಂದರೆ ನಿಮಗೆ ಮಾತ್ರ ಮಾರ್ಕ್ಸ್ನ ಕಟ್ ಮಾಡ್ತಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಈಗ ನಿಮ್ಮದು ನೀವು ಉತ್ತರ ಸಾಮರ್ಥ್ಯ ಹೇಗಿರುತ್ತೆ, ನೀವು ಉತ್ತರ ಹೇಗೆ ಬರೆದಿದ್ದೀರಾ ಅದ್ರ ಮೇಲೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಜಾಸ್ತಿ ತಪ್ಪನ್ನು ಕೂಡ ಹುಡ್ಕೋಕ್ಕೋಗೋದಿಲ್ಲ, ಅರ್ಧದಿಂದ 1 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ತಾರೆ ಅಂತೇಳಿ ತಿಳಿಸಿದ್ದಾರೆ. ನಿಮಗೆ ಇದೆಲ್ಲ ಕ್ಲಾರಿಫಿಕೇಶನ್ ಕೂಡ ಈ ವಿಡಿಯೋದಲ್ಲಿ ನಾನು ಸಿಗ್ತು ಅನ್ಕೋತೀನಿ. ನಂತರ ನೋಡಿದ್ರೆ ಈ ಬಾರಿ ಎಲ್ಲರನ್ನು ಪಾಸ್ ಮಾಡ್ತಾರೆ ಅಂತ ಕೇಳ್ತಿದ್ರು. ಕಳೆದ ವರ್ಷ ಕೋವಿಡ್ ಅಂತ ಮಾತ್ರ ಮಾಡಿದ್ದು, ಈ ಬಾರಿ ಎಲ್ಲರನ್ನು ಕೂಡ ಪಾಸ್ ಮಾಡೋದಿಲ್ಲ. ನೀವು ಎಸ್ ಎಲ್ ಸಿ ಬೋರ್ಡ್ ರೂಲ್ಸ್ ಪ್ರಕಾರ ನೀವು ಮಿನಿಮಮ್ ಅಂಕ 100ಕ್ಕೆ ಮಿನಿಮಮ್ 35, 80ಕ್ಕೆ ಮಿನಿಮಮ್ 28 ಅಂಕಗಳನ್ನು ಪಡೆಯಬೇಕಾಗುತ್ತೆ. 100ಕ್ಕೆ 35, 80 ಅಂಕಗಳಿಗೆ 28 ಅಂಕಗಳನ್ನು ಪಡೆದ್ರೆ ನಿಮ್ಮನ್ನು ಪಾಸ್ ಮಾಡ್ತಾರೆ. 80ಕ್ಕೆ 28 ಅಂಕ ತಗೊಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ 28ಕ್ಕೆ ಅಧಿಕ ತಗೋಬೋದು. 28 ಒಳಗೆ ಬಂದರೆ ನೀವು ಫೇಲ್ ಆಗ್ತೀರಾ, ಫೇಲ್ ಮಾಡ್ತಾರೆ.